ಶಾಸಕರ ಪುತ್ರನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಅನ್ನುವ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗಿದೆ. ನೆನ್ನೆ ದಾಳಿ ನಡೆದಿತ್ತು. ಲೋಕಾಯುಕ್ತ ತಂಡ ಲೋಕಾಯುಕ್ತ ಅಧಿಕಾರಿಗಳ ತಂಡ ಕಚೇರಿಗೆ 40 ಲಕ್ಷ ಹಣವನ್ನ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ದಾಳಿ ಮಾಡಿ ಬಂದ ಸೆರೆ ಹಿಡಿಯಲಾಗಿತ್ತು. ಸೋ ಈಗ ಇಡೀ ರಾತ್ರಿ ಶಾಸಕರ ಪುತ್ರ ಪ್ರಶಾಂತ ಮಾಡಾಳು ಮನೆಯಲ್ಲಿ ಸರ್ಚ್ ಮಾಡಿದಾಗ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಇದುವರೆಗೂ 6 ಕೋಟಿ ಹಣವನ್ನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಹಣ ಹಾಗೂ ದಾಖಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆತಾರುವಂತ ಟೀಮ್ ವಶಪಡಿಸಿಕೊಂಡಿರುವಂತ ಎಲ್ಲಾ ದಾಖಲೆಗಳನ್ನು ಕೂಡ ಪೆನ್ ಡ್ರೈವ್ ಗೆ ಕಾಪಿಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಇದುವರೆಗೂ ಒಟ್ಟು 7 ಕೋಟಿ 62 ಲಕ್ಷ ಹಣ ಲೋಕಾಯುಕ್ತರ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೆನ್ನೆ ಕಚೇರಿಯಲ್ಲಿ 1.62 ಕೋಟಿಯಷ್ಟು ಫ್ರೀಡಂ ಆಪ್ ಅಲ್ಲಿ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಗದು ಪತ್ತೆ ಆಗಿತ್ತು ಪ್ರಶಾಂತ ಮಾಡಾಳು ಅವರ ಕಚೇರಿಯಲ್ಲಿ. ಈಗ ಮನೆಯಲ್ಲಿ ಇಡೀ ರಾತ್ರಿ ಶೋಧ ಮಾಡಿದಾಗ ಕಂತೆ ಕಂತೆ ಹಣ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಕಂತೆ ಕಂತೆ ಹಣ ಸುಮಾರು 6 ಕೋಟಿಯಷ್ಟು ಹಣವನ್ನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ ಹಣದ ಕಂತೆ ಕಂತೆ ಯಾವ ರೀತಿಯಾಗಿ ಜೋಡಿಸಲಾಗ್ತಾ ಇದೆ ಅಂತ ಹೇಳಿ. ಅಧಿಕಾರಿಗಳು ಇಡೀ ರಾತ್ರಿ ಶೋಧವನ್ನ ಮಾಡಿದಾಗ ಮಾಡಾಳು ವಿರೂಪಾಕ್ಷಪ್ಪ ಬಿಜೆಪಿ ಶಾಸಕ ಇವರ ಪುತ್ರನ ಮನೆಯಲ್ಲಿ ದೊರೆತಂತ ಹಣ ಕಚೇರಿಯಲ್ಲಿ ಸಿಕ್ಕಿದ್ದು 1.7 ಕೋಟಿಯಷ್ಟು ನಗದು ಅದನ್ನ ಜಪ್ತಿ ಮಾಡಿದ್ರು. ನೆನ್ನೆ ಇಡೀ ನೆನ್ನೆ ಕಚೇರಿಯನ್ನ ಸರ್ಚ್ ಮಾಡಿದಾಗ ಸಿಕ್ಕಿದ್ದು 1.7 ಕೋಟಿಯಷ್ಟು ಹಣ. ಅದಾದ ಬಳಿಕ ಇನ್ನೊಂದು ಟೀಮ್ ಡಿವೈಎಸ್ಪಿ ಮತ್ತೆ ಅವರ ಸಿಬ್ಬಂದಿ ಮನೆಗೆ ದಾಳಿ ಮಾಡಿ ಅಲ್ಲಿ ಸರ್ಚ್ ಮಾಡಿದಾಗ ಮನೆಯಲ್ಲಿ ಪತ್ತೆ ಆಗಿರೋದು 6 ಕೋಟಿಯಷ್ಟು ಹಣ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದೀವಿ. ಲೋಕಾಯುಕ್ತ ತನಿಖಾ ತಂಡ ಪರಿಶೀಲನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಶಾಸಕರ ಪುತ್ರ ಪ್ರಶಾಂತ ಮಾಡಾಳು ಮನೆಯಲ್ಲಿ ಸಿಕ್ಕಿರುವಂತದ್ದು ಕೋಟಿ ಕೋಟಿ ಹಣ. ಇದರ ಜೊತೆಯಲ್ಲಿ ಅಪಾರ ಪ್ರಮಾಣದಂತ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದೆ. ಅದನ್ನು ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ ಲೋಕಾಯುಕ್ತರು. ಶಾಸಕರ ಪುತ್ರನ ಮನೆಯಲ್ಲಿ 6 ಕೋಟಿ ಹಣ ಪತ್ತೆಯಾಗಿದೆ. ಮತ್ತೊಂದು ಕಡೆ ಮಹತ್ವದ ದಾಖಲೆಗಳು ಕೂಡ ಲಭ್ಯವಾಗಿದ್ದು ಅದನ್ನ ಪೆನ್ ಡ್ರೈವ್ ಗೆ ಕಾಪಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಜ್ವಲ್. ಕೋಟಿ ಕೋಟಿ ಹಣ ಎಲ್ಲವನ್ನೂ ಕೂಡ ಜಪ್ತಿ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಬೇರೆ ಏನೆಲ್ಲ ಪತ್ತೆಯಾಗಿದೆ ಪ್ರಜ್ವಲ್? ಬಾಬು, ನಿನ್ನೆ ದಿನ 40 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಶಾಸಕರ ಪುತ್ರ ಏನಿದ್ದಾರೆ ಪ್ರಶಾಂತ್ ಅವರು ಸಿಕ್ಕಿಬಿದ್ದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಅವರಿಂದ ಹಣವನ್ನು ಜಪ್ತಿ ಮಾಡುವಂತ ಒಂದು ಕೆಲಸವನ್ನು ಮಾಡಿರ್ತಾರೆ. ಅಲ್ಲಿ 1 ಕೋಟಿ 62 ಲಕ್ಷ ರೂಪಾಯಿ ಹಣವನ್ನು ಕೂಡ ಜಪ್ತಿ ಮಾಡಿರ್ತಾರೆ. ಈ ಪ್ರಕರಣ ಯಾವುದು ಅನ್ನೋದನ್ನು ನಾವು ಗಮನಿಸ್ತಾ ಹೋದ್ರೆ ಮುಖ್ಯವಾಗಿ ಕರ್ನಾಟಕ ಸೋಪ್ ಹಾಗೆ ಡಿಟರ್ಜೆಂಟ್ ಲಿಮಿಟೆಡ್ ಏನಿದೆ ಇದಕ್ಕೆ ಕಚ್ಚಾ ವಸ್ತುಗಳ ಪೂರೈಕೆಗೆ ಸಂಬಂಧಪಟ್ಟಂತೆ ಒಂದು ಟೆಂಡರ್ ಅನ್ನು ಕೂಡ ಕರೆಯಲಾಗಿರುತ್ತೆ. ಆ ಒಂದು ಟೆಂಡರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಟೆಂಡರ್ನ ಖರೀದಿ ಮಾಡಲಿಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಓರ್ವರು ಏನಿರ್ತಾರೆ ಅಂದ್ರೆ ಶ್ರೇಯಸ್ ಕಶ್ಯಪ್ ಅನ್ನುವಂಥವ್ರು ಒಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿರ್ತಾರೆ. 80 ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ 40 ಲಕ್ಷ ರೂಪಾಯಿ ಹಣವನ್ನು ಇವತ್ತು ತರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ತಂದಿದ್ದೇನೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟು ಹಣವನ್ನು ಕೊಡಲಿಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಆಗ 40 ಲಕ್ಷ ಹಣ ರೆಡ್ ಹ್ಯಾಂಡ್ ಆಗಿ ಸಿಗುತ್ತೆ. ಅನಂತರದಲ್ಲಿ ಅಲ್ಲೇ ಒಂದು ಆ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಹಣವನ್ನು ತಂದಿರುವಂಥದ್ದು ಪತ್ತೆಯಾಗುತ್ತೆ. ಒಟ್ಟು ಇನ್ನೂ ಇಬ್ಬರು ಟೆಂಡರ್ ಅನ್ನು ಖರೀದಿಸಲಿಕ್ಕೆ ಹಣವನ್ನು ತಂದಿರ್ತಾರೆ. ಅವರ ಬಳಿ ಇದ್ದಂಥ ಹಣವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ. ಒಟ್ಟು 5 ಜನರನ್ನ ಈಗಾಗಲೇ ಆರೋಪದ ಅಡಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿರುವಂಥದ್ದು. ಇನ್ನು ಮನೆಯಲ್ಲೂ ಕೂಡ ದಾಳಿಯನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮನೆಯಲ್ಲಿ ದಾಳಿಯನ್ನು ಮಾಡಿದಂಥ ವೇಳೆಯಲ್ಲಿ ಈಗಾಗಲೇ ಬಂದಂಥ ಮಾಹಿತಿ ಪ್ರಕಾರದಲ್ಲಿ ಒಟ್ಟು 6 ಕೋಟಿ ಹಣ ಮನೆಯಲ್ಲಿ ಪತ್ತೆಯಾಗಿದೆ. ಅದೇ ರೀತಿಯಲ್ಲಿ ಅಪಾರ ಪ್ರಮಾಣದ ದಾಖಲೆಗಳು ಕೂಡ ಪತ್ತೆಯಾಗಿದೆ ಅನ್ನುವಂಥ ಒಂದು ಮಾಹಿತಿಯಿಂದ ಅದು ಲಭ್ಯವಾಗ್ತಾ ಇರುವಂಥದ್ದು. ಈ ಒಂದು 6 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಬಂತು, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಮನೆಯಲ್ಲಿ ಯಾಕೆ ಇಟ್ಟುಕೊಂಡಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಎಲ್ಲಾ ದಾಖಲೆಗಳನ್ನ ಕೂಡ ಈಗಾಗಲೇ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ಸಾಫ್ಟ್ ಕಾಪಿಯನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರ ಮನೆಯಲ್ಲಿದ್ದಂಥ ಸಿಸ್ಟಮ್ಗಳನ್ನ ಕೂಡ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದು ಅಲ್ಲಿರುವಂಥ ಡಾಕ್ಯುಮೆಂಟ್ಗಳನ್ನು ಕೂಡ ಈಗಾಗಲೇ ಪೆನ್ ಡ್ರೈವ್ಗೆ ಹಾಕಿಕೊಂಡು ಅದನ್ನು ಕೂಡ ಪರಿಶೀಲನೆ ನಡೆಸುವಂಥ ಒಂದು ಕೆಲಸವೂ ಕೂಡ ಈಗಾಗಲೇ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ
ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈ ಒಂದು ಟೆಂಡರ್ನ ಹಗರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಎಷ್ಟು ಜನರಿಂದ ಇವರು ಹಣವನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಈ ಒಂದು ಘಟನೆ ಬಗ್ಗೆ ಗೊತ್ತಿದೆಯಾ ಅಥವಾ ಅವರ ಮಗನೇ ಏನಾದರೂ ಅವರಿಗೆ ತಿಳಿದಂತೆ ಈ ರೀತಿಯ ಒಂದು ಡೀಲನ್ನು ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಲೋಕಾಯುಕ್ತಾಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿದ್ದಾರೆ, ಈಗಾಗಲೇ ಇಂಚಿಂಚು ಜಾಗವನ್ನು ಕೂಡ ಜಾಲಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ಆಸ್ತಿ ದಾಖಲೆಗಳು ಪತ್ತೆಯಾಗಿರೋದ್ರಿಂದಾಗಿ ಇಷ್ಟೊಂದು ಆಸ್ತಿಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಹಣವೇ 6 ಕೋಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಇನ್ನು ಅಕೌಂಟ್ ರೂಪದಲ್ಲಿ ಅಕೌಂಟ್ನಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ 6 ಕೋಟಿ ಹಣವನ್ನು ಇಲ್ಲಿ ಸೀಸ್ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಇವರು ಸಾಕಷ್ಟು ಜನರ ಬಳಿಯಲ್ಲೂ ಕೂಡ ವ್ಯವಹಾರವನ್ನು ಮಾಡಿರೋ ಬಗ್ಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನಗಳಿದೆ. ಹಾಗಾಗಿ ಯಾವ ಯಾವ ಅಕೌಂಟ್ಗೆ ಎಷ್ಟು ಹಣ ವರ್ಗಾವಣೆಯಾಗಿದೆ, ಅದೇ ರೀತಿಯಲ್ಲಿ ಸುಮಾರು 1-3 ತಿಂಗಳ ಅವಧಿಯ ಒಳಗಿನ ಎಲ್ಲ ಒಂದು ಹಣದ ಡೀಟೇಲ್ಸನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಅವರಿಗೆ ಮನೆಯವರಿಗೆ ಕೂಡ ತಿಳಿಸಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದರೆ ಲೋಕಾಯುಕ್ತಕ್ಕೆ ಮರುಜೀವ ಬಂದ ನಂತರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ರೇಡ್ ಎಲ್ಲೂ ಕೂಡ ಆಗಿರಲಿಲ್ಲ. ಅದರಲ್ಲೂ ಕೂಡ ಮೊಟ್ಟಮೊದಲಿಗೆ ಟ್ರ್ಯಾಪನ್ನು ಮಾಡುವಂಥ ಸಂದರ್ಭದಲ್ಲಿ 1 ಕೋಟಿ 62 ಲಕ್ಷ ಹಣ ಸಿಗುತ್ತೆ. ಆದರೆ ಮನೆಯಲ್ಲಿ ದಾಳಿ ಮಾಡಿದಂಥ ವೇಳೆಯಲ್ಲಿ ಸುಮಾರು 6 ಕೋಟಿ ಹಣ ಈಗಾಗಲೇ ಸಿಕ್ಕಿರುವಂಥದ್ದು. ಸಾಕಷ್ಟು ದೊಡ್ಡ ಪ್ರಮಾಣದ ಹಣ ಏನಿದೆ ಅದು ಸಿಕ್ಕಿರೋದ್ರಿಂದಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಇನ್ನೂ ಕೂಡ ಸಾಕಷ್ಟು ಅನುಮಾನಗಳು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಹಣದ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಇದೇ ರೀತಿಯಲ್ಲಿ ಇನ್ನೆಷ್ಟು ಟೆಂಡರ್ಗಳು ಆಗಿದೆ ಅಂದರೆ ಈ ಹಿಂದೆ ಇನ್ನೆಷ್ಟು ಟೆಂಡರ್ಗಳು ಆಗಿದೆ, ಆ ಒಂದು ಟೆಂಡರ್ನಲ್ಲೂ ಕೂಡ ಇದೇ ರೀತಿ ಅಕ್ರಮ ಏನಾದರೂ ನಡೆದಿತ್ತಾ ಅಥವಾ ಇನ್ನೂ ಎಷ್ಟು ಜನರಿಂದ ಈ ಒಂದು ಲಂಚವನ್ನು ಪಡೆದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಶ್ರೇಯಸ್ ಕಶ್ಯಪ್ ಒಬ್ಬರೇ ದೂರನ್ನು ಕೊಟ್ಟಿದ್ರು, ಮತ್ತುಳಿದಂತೆ ನಿಕೋಲಸ್ ಹಾಗೆ ಗಂಗಾಧರ್ ಅನ್ನುವಂಥವ್ರು ಇಬ್ಬರು ಕೂಡ ಈ ಒಂದು ಟೆಂಡರ್ ಪ್ರಕ್ರಿಯೆಗೆ ಬಂದಿರ್ತಾರೆ. ಅವರು ಕೂಡ ಹಣವನ್ನು ತಂದಿರ್ತಾರೆ, ಆದರೆ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಅದರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರೋದಿಲ್ಲ. ಹಾಗಾಗಿ ಅವರಿಂದನೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಒಂದು ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಮುಖ್ಯವಾಗಿ ಹಣವನ್ನು ತೆಗೆದುಕೊಳ್ಳೋದು ಮಾತ್ರವಲ್ಲದೆ ಹಣವನ್ನು ಲಂಚವನ್ನು ಕೊಡೋದು ಕೂಡ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರವಾಗುತ್ತೆ. ಅದು ಕೂಡ ತಪ್ಪಾಗಿರೋದ್ರಿಂದಾಗಿ PC Act 8 ಅಡಿಯಲ್ಲಿ ಈಗಾಗಲೇ ಅವರನ್ನು ಕೂಡ ವಿಚಾರಣೆ ನಡೆಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಜನ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥ ಒಂದು ಸಾಧ್ಯತೆ ಇತ್ತು, ಅವರಿಂದಲೂ ಕೂಡ ಏನಾದರೂ ಹಣವನ್ನು ಪಡೆದಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಗಮನಿಸ್ತಾ ಹೋದರೆ ನಿಜಕ್ಕೂ ಕೂಡ ಇದು ಯಾವ ಪ್ರಮಾಣದಲ್ಲಿ ಹಾಗೆ ಇನ್ನೂ ಹಾಗೆ ಈ ರೀತಿಯ ಟೆಂಡರ್ಗಳಲ್ಲಿ ಇನ್ನೂ ಎಷ್ಟು ಅಕ್ರಮಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಮೂಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಶಾಸಕರು ಹಾಗಾದರೆ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅನುಮಾನ ಅನ್ನೋದು ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಶಾಸಕರ ಪರವಾಗಿಯೇ ಅವರ ಪುತ್ರ ಈ ಒಂದು ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದ್ರಿಂದಾಗಿ ಅದರ ಬಗ್ಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಈಗಾಗಲೇ ನಾವು ಗಮನಿಸ್ತಾ ಹೋದಂತೆ ಇಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಅಧಿಕಾರಿಗಳು ಏನಿದ್ದಾರೆ ಈಗಾಗಲೇ ಪರಿಶೀಲನೆಯಲ್ಲಿ ತೊಡಗಿರುವಂಥದ್ದು. ಮನೆಯ ಇಂಚಿಂಚು ಜಾಗವನ್ನು ಕೂಡ ಜಾಲಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದಾಖಲೆಗಳ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಕೇಳುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಅದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದ ನಂತರದಲ್ಲಿ ಯಾವ ರೀತಿಯ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ನಾಗೇಂದ್ರ ಬಾಬು, ಪ್ರಜ್ವಲ್, ಇನ್ನು ಎಷ್ಟೊತ್ತು ಈ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ? ನಾಗೇಂದ್ರ ಬಾಬು, ಈಗಾಗಲೇ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಲೆಕ್ಕವನ್ನು ಕೇಳ್ತಾ ಇದ್ದಾರೆ. ಅದನ್ನು ಸಂಪೂರ್ಣವಾಗಿ ಮನೆಯವರು ಲೆಕ್ಕವನ್ನು ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ದಾಖಲಾತಿಗಳ ಬಗ್ಗೆಯೂ ಕೂಡ ಪರಿಶೀಲನೆ ನಡೀತಾ ಇರೋದ್ರಿಂದಾಗಿ ಆ ದಾಖಲಾತಿಗಳು ಯಾವುವು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲೆಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಮನೆಯವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ಸಾಕಷ್ಟು ಅವ್ಯವಹಾರಗಳು ಇಲ್ಲಿ ನಡೆದಿರಬಹುದು ಅನ್ನೋದರ ಅನುಮಾನದ ಮೇಲೆ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು, ಅದೇ ರೀತಿಯಲ್ಲಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಹಾಗಾಗಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಇವರ ಮನೆಯ ಮೇಲೆ ದಾಳಿಯನ್ನು ಮಾಡಲಾಗುತ್ತೆ. ಈಗಾಗಲೇ 12 ಗಂಟೆ ಆಗ್ತಾ ಬಂತು, ಈಗಲೂ ಕೂಡ ನಿರಂತರವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಹೊತ್ತು ಇಲ್ಲಿ ಪರಿಶೀಲನೆ ನಡೆಯುವಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಸಿಕ್ಕಿದಂಥ ವೇಳೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಅನುಮಾನಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದರಲ್ಲೂ ಕೂಡ ಚಿನ್ನಾಭರಣಗಳಾಗಿರ್ಬೋದು ಅದಿದೆಯಾ ಅದರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈ ಹಿಂದೆ ಎಲ್ಲಾದರೂ ಚಿನ್ನಾಭರಣವನ್ನು ಖರೀದಿ ಮಾಡಿದ್ರ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಾಗೆ ಅದರ ಬಿಲ್ಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅವೆಲ್ಲದಕ್ಕೂ ಕೂಡ ಸರಿಯಾದಂಥ ಒಂದು ದಾಖಲೆಯನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ಮನೆಯಲ್ಲಿ 6 ಕೋಟಿ ಹಣವನ್ನು ಯಾಕಾಗಿ ಇಟ್ಕೊಂಡಿದ್ರಿ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರು ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಅದರ ಬಗ್ಗೆ ಸಮಂಜಸವಾದಂಥ ಒಂದು ಉತ್ತರ ಏನಿದೆ ಅದು ಲೋಕಾಯುಕ್ತ ಅಧಿಕಾರಿಗಳಿಗೆ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡುವಂಥ ಒಂದು ಅನಿವಾರ್ಯತೆಗಳಿರುತ್ತೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಕೂಡ ಸಾಕಷ್ಟು ಹೊತ್ತು ಇಲ್ಲಿ
ಪರಿಶೀಲನೆಯನ್ನು ನಡೆಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ನಾವು ಇನ್ನೊಂದು ವಿಚಾರವನ್ನು ಗಮನಿಸಲೇಬೇಕು. 6 ಕೋಟಿ ಹಣ ಅಂದ್ರೆ ಇದು ಬ್ಲಾಕ್ ಮನಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಅದನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಕೂಡ ಮಾಡಿದ್ದಾರೆ. ಆ ಒಂದು ಹಣ ಏನಿದೆ, 6 ಕೋಟಿ ಹಣವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವಂತ ಒಂದು ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂಥದ್ದು. ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬಗ್ಗೆ ಬರ್ತಾ ಹೋದ್ರೆ ಕೇವಲ ಒಬ್ಬರ ಅಕೌಂಟ್ ಅನ್ನು ಮಾತ್ರವಲ್ಲ, ಮನೆಯಲ್ಲಿರುವಂತಹ ಎಲ್ಲರ ಒಂದು ಖಾತೆಗಳ ಪರಿಶೀಲನೆಯನ್ನು ಕೂಡ ಮಾಡಬೇಕಾಗುತ್ತೆ.